ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ರೆ ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಆರಿಸಿ ಬರ್ತಿದ್ದ ಹಾಗೆ ಮುಂದಿನ ನಾಲ್ಕು ವರ್ಷಗಳ ಕಾಲ ಅಮೆರಿಕದ ನೀತಿ ನಿರೂಪಣೆಗಳು ಹೇಗಿರುತ್ತವೆ ಅನ್ನೋದಕ್ಕೆ ಒಂದು ಉತ್ತರ ಸಿಗ್ತಾ ಇದೆ ಈಗಾಗಲೇ ಎಪ್ಪತ್ತಕ್ಕೂ ಹೆಚ್ಚು ದೇಶಗಳ ಪ್ರಧಾನಿಗಳು ರಾಷ್ಟ್ರಾಧ್ಯಕ್ಷರ ಜೊತೆ ದೂರವಾಣಿ ಮೂಲಕ ಮಾತನಾಡಿರುವ ಟ್ರಂಪ್ ಚೈನಾ ವಿರುದ್ಧ ಮತ್ತೆ ಸಂಘರ್ಷ ಕಿಳಿಯುವ ಲಕ್ಷಣಗಳನ್ನು ತೋರ್ತಾ ಇದ್ದಾರೆ ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಅದರಿಂದ ಹೆಚ್ಚು ಲಾಭ ಆಗೋದು ಭಾರತಕ್ಕೆ ಹಾಗಾದ್ರೆ ಇಲ್ಲಿ ಟ್ರಂಪ್ ಚೈನಾ ವಿರುದ್ಧ ಮತ್ತೊಂದು ಸುತ್ತಿನ ವ್ಯಾಪಾರ ಯುದ್ಧವನ್ನು ಮಾಡ್ತಾರೆ ಅಂತ ಅನ್ಸೋದಕ್ಕೆ ಪ್ರಮುಖ ಕಾರಣ ತಮ್ಮ ಮುಂದಿನ ಸರ್ಕಾರದ ಅವಧಿಗಾಗಿ ಅವರು ಮಾಡ್ತಾ ಇರೋ ಒಂದಷ್ಟು ಆಯ್ಕೆಗಳು ಹಾಗೂ ಅವರು ಕೈಗೊಳ್ತಾ ಇರೋ ಒಂದಷ್ಟು ನಿರ್ಧಾರಗಳು ಮೊನ್ನೆ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ನಿಲ್ಲಿಸೋದಕ್ಕೆ ಒಂದು ಸಂಧಾನ ಸೂತ್ರವನ್ನು ಸಿದ್ಧಪಡಿಸಿರುವ ಟ್ರಂಪ್ ಈಗ ಅಮೆರಿಕಾದ ಮುಂದಿನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಂದ್ರೆ ಎನ್ ಎಸ್ ಮೈಕ್ ವಾಲ್ಡ್ಸ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಹಾಗಾದ್ರೆ ಯಾರು ಈ ವಾಲ್ಡ್ಸ್ ಅವರ ಆಯ್ಕೆಯಿಂದ ಭಾರತಕ್ಕಾಗುವ ಲಾಭ ಏನು ಚೈನಾಗೆ ಮುಂದಿನ ದಿನಗಳಲ್ಲಿ ಉಂಟಾಗಲಿರುವ ಸಮಸ್ಯೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಈ ಬಾರಿಯ ಟ್ರಂಪ್ ಅಧ್ಯಕ್ಷ ಅವಧಿ ಒಂದಷ್ಟು ದೇಶಗಳಿಗೆ ಆತಂಕವನ್ನು ಉಂಟು ಮಾಡ್ತಾ ಇದ್ರೆ ಚೈನಾಗೆ ಎರಡನೇ ಸುತ್ತಿನ ವ್ಯಾಪಾರ ಸಂಘರ್ಷಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುವ ಲಕ್ಷಣಗಳು ಕಾಣ್ತಾ ಇದೆ ಟ್ರಂಪ್ ಚುನಾವಣೆಯ ಸಂದರ್ಭದಲ್ಲಿ ಅಮೆರಿಕಾಗೆ ಆಗುವ ಎಲ್ಲ ರೀತಿಯ ಆಮದುಗಳ ಮೇಲೆ ಶೇಕಡ ಹತ್ತರಷ್ಟು ಟ್ಯಾರಿಫ್ ಅನ್ನು ವಿಧಿಸ್ತೀವಿ ಅಂತ ಹೇಳಿದ್ರು ಅದರಿಂದ ಹೆಚ್ಚು ತೊಂದರೆಗೆ ಈಡಾಗುವುದು ಚೈನಾ ನಿಮಗೆ ಗೊತ್ತಿರಲಿ ಇವತ್ತು ಅಮೆರಿಕಾಗೆ ಅತಿ ಹೆಚ್ಚು ಸರಕು ಸರಂಜಾಮುಗಳನ್ನ ರಫ್ತು ಮಾಡ್ತಾ ಇರೋ ದೇಶಗಳ ಪಟ್ಟಿಲಿ ಚೈನಾ ಮೊದಲ ಸ್ಥಾನದಲ್ಲಿ ಕಾಣಿಸ್ಕೊಡುತ್ತೆ ಅಮೆರಿಕ ಹಾಗೂ ಚೈನಾ ನಡುವೆ ಸುಮಾರು ಆರುನೂರ ಐವತ್ತೈದು ಬಿಲಿಯನ್ ಡಾಲರ್ ಮೌಲ್ಯದ ವಾರ್ಷಿಕ ವಹಿವಾಟು ನಡೆದರೆ ಅದರಲ್ಲಿ ಚೈನಾದಿಂದ ಅಮೆರಿಕ ಆಮದು ಮಾಡಿಕೊಳ್ಳೋದು ಐದುನೂರ ನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ಹಾಗೆ ಅಮೆರಿಕ ಚೈನಾಗೆ ಮಾಡೋ ರಫ್ತಿನ ಪ್ರಮಾಣ ನೂರ ಐವತ್ತೊಂದು ಬಿಲಿಯನ್ ಡಾಲರ್ ಮೌಲ್ಯದ್ದು ಇಲ್ಲಿ ಅಮೆರಿಕ ಸುಮಾರು ಮುನ್ನೂರ ಐವತ್ ಮೂರು ಬಿಲಿಯನ್ ಡಾಲರ್ ನಷ್ಟು ಟ್ರೇಡ್ ಡೆಫಿಸಿಟ್ ಅನ್ನ ಚೈನಾದಿಂದ ಅನುಭವಿಸ್ತಾ ಇದೆ ಒಟ್ಟು ವಿಶ್ವದ ಜೊತೆಗಿನ ಅಮೆರಿಕದ ಟ್ರೇಡ್ ಡೆಫಿಸಿಟ್ ಅಂದ್ರೆ ವ್ಯಾಪಾರದ ಕೊರತೆ ಏನಿದೆ ಆ ಪೈಕಿ ಚೈನಾ ಒಂದರ ಕಡೆಯಿಂದಲೇ ಸುಮಾರು ಮೂವತ್ತ್ ಮೂರರಷ್ಟು ವ್ಯಾಪಾರ ಕೊರತೆಯನ್ನು ಅಮೆರಿಕ ಅನುಭವಿಸಬೇಕಾಗಿ ಬರ್ತಾ ಇದೆ ಚೈನಾದಲ್ಲಿ ಹೂಡಿಕೆಗಳನ್ನ ಮಾಡುವುದು ಅಮೆರಿಕಾದ ಕಂಪನಿಗಳು ಅಲ್ಲಿ ಅಮೆರಿಕಾದ ವ್ಯಾಪಾರಿಗಳು ಬಂಡವಾಳವನ್ನು ತೊಡಗಿಸಿ ತಮ್ಮ ಕಾರ್ಖಾನೆಗಳನ್ನಲ್ಲಿ ಸ್ಥಾಪಿಸಿ ಅಲ್ಲಿನ ಜನಕ್ಕೆ ಉದ್ಯೋಗಾವಕಾಶಗಳನ್ನು ಒದಗಿಸಿ ಚೈನಾಗೆ ಆದಾಯ ಮತ್ತು ತೆರಿಗೆ ಬರುವ ಹಾಗೆ ಮಾಡ್ತಾ ಚೈನಾದ ಆರ್ಥಿಕತೆಯನ್ನು ಗಟ್ಟಿಗೊಳಿಸ್ತಾ ಇದ್ರೆ ಚೈನಾ ಅಮೆರಿಕದ ವಿರುದ್ಧ ಯುರೋಪಿಯನ್ ಯೂನಿಯನ್ ವಿರುದ್ಧ ಕೆಲಸ ಮಾಡ್ತಾ ಹೋಗುತ್ತೆ ಯುರೋಪಿಯನ್ ಯೂನಿಯನ್ ಒಳದು ಹೋಗೋದಕ್ಕೆ ಬೇಕಾದ ಕುತಂತ್ರಗಳನ್ನ ಚೈನಾ ಮಾಡುತ್ತೆ ಅಮೆರಿಕಾನ ಮೀರಿ ಬೆಳಿಬೇಕು ಅಂದ್ಕೊಳ್ಳುತ್ತೆ ಹೀಗಾಗಿ ಅಮೆರಿಕ ಚೈನಾ ವಿರುದ್ಧ ವ್ಯಾಪಾರ ಯುದ್ಧವನ್ನು ಶುರು ಮಾಡಿತು ಅದು ಪೀಕಿಗೆ ಹೋಗಿದ್ದು ಕಳೆದ ಬಾರಿಯ ಟ್ರಂಪ್ ಆಡಳಿತ ಅವಧಿಯಲ್ಲಿ ಈ ಬಾರಿ ಕೂಡ ಟ್ರಂಪ್ ಆ ವ್ಯಾಪಾರ ಸಂಘರ್ಷವನ್ನು ಹೆಚ್ಚು ಮಾಡುತ್ತಾ ಹೋಗುವ ಉದ್ದೇಶವನ್ನು ಹೊಂದಿದ ಕಾಣ್ತಾ ಇದೆ ಅದಕ್ಕಾಗಿ ಶೇಕಡ ಹತ್ತರಷ್ಟು ಟ್ಯಾರಿಫ್ ಅಂತ ಹೇಳ್ತಾ ಇದ್ದಾರೆ ಅದು ಜಾರಿ ಅಮೆರಿಕಾದಲ್ಲಿ ಚೈನಾ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಹೀಗಾಗಿ ಚೈನಾದಲ್ಲಿನ ಕಂಪನಿಗಳು ತಮ್ಮ ತಯಾರಿಕಾ ಘಟಕಗಳನ್ನ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡೋ ಬಗ್ಗೆ ಯೋಚನೆ ಮಾಡಬೇಕಾಗಿ ಬರುತ್ತೆ ಹಾಗೇನಾದರೂ ಆದರೆ ಆ ಕಂಪನಿಗಳು ತೈವಾನ್ ಭಾರತ ವಿಯೆಟ್ನಾಂ ಸೇರಿದ ಹಾಗೆ ನಾನಾ ದೇಶಗಳ ಕಡೆ ಮುಖ ಮಾಡುತ್ತವೆ ಹಾಗೆ ಬಂಡವಾಳ ಹರಿ ಇದು ಹಂಚಿ ಹೋಗೋದ್ರಿಂದ ಯಾವುದೇ ಒಂದು ದೇಶ ವ್ಯಾಪಾರದಲ್ಲಿ ಮೊನೋಪಲಿ ಸಾಧಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಈಗ ಟ್ರಂಪ್ ಅದನ್ನ ಯೋಚಿಸ್ತಾ ಇರೋ ಹಾಗಿದೆ ಅದು ಸಾಧ್ಯ ಆದ್ರೆ ಭಾರತಕ್ಕೆ ಕೂಡ ಒಂದಷ್ಟು ಲಾಭ ಆಗುತ್ತೆ ಇನ್ನು ಚೈನಾದ ವಿರುದ್ಧ ಹಾಗೆ ವ್ಯಾಪಾರ ಯುದ್ಧ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತಗೊಳಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇಂಡೋ ಪೆಸಿಫಿಕ್ ವಲಯದಲ್ಲಿ ಹಾಗೂ ಜಗತ್ತಿನ ಇನ್ನಿತರ ಭಾಗಗಳಲ್ಲಿನ ನಾನಾ ದೇಶಗಳ ಜೊತೆಗಿನ ಸಂಬಂಧಗಳನ್ನ ಉತ್ತಮ ಜೊತೆಗೆ ಅಮೆರಿಕದ ಆಂತರಿಕ ಭದ್ರತೆಯ ಬಗ್ಗೆ ಕೂಡ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಅದಕ್ಕಾಗಿ ಅಮೆರಿಕ ಫಸ್ಟ್ ಅನ್ನು ನಿಲುವಿನ ಒಂದಷ್ಟು ಜನರನ್ನ ನೇಮಕ ಮಾಡಿಕೊಳ್ಳುವ ಪ್ರಯತ್ನ ಆರಂಭ ಆಗಿದೆ ಅದರ ಭಾಗವಾಗಿ ಅಮೆರಿಕದ ಎನ್ಎಸ್ಸಿ ಆಗಿ ಮೈಕ್ ವಾಲ್ಡ್ಸ್ ಅವರ ನೇಮಕ ଟ୍ରମ୍ପ୍ ଘୋଷଣା ಫ್ಲೋರಿಡಾದ ಸಂಸದರಾಗಿರುವ ಈ ಮೈಕ್ ಡೊನಾಲ್ಡ್ ಟ್ರಂಪ್ ಅವರ ಕಟ್ಟರ್ ಹಿಂಬಾಲಕ ಇವರು ಈ ಹಿಂದೆ ಆಫ್ಘಾನಿಸ್ತಾನ ಮತ್ತು ಮಿಡ್ಲ್ ಈಸ್ಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಅಮೆರಿಕಾದ ತಂತ್ರಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಿಯಮಗಳನ್ನು ರೂಪಿಸುವಲ್ಲಿ ಮೈಕ್ ಯಶಸ್ವಿ ಕೂಡ ಆಗಿದ್ದಾರೆ ಅದರಲ್ಲೂ ಆಫ್ಘಾನಿಸ್ತಾನದ ವಿಷಯದಲ್ಲಿ ಅಡ್ವೈಸರ್ ಆಗಿದ್ದ ಮೈಕ್ ಬಿಡನ್ ಸರ್ಕಾರ ಆಫ್ಘನ್ನಿಂದ ಸೇನೆಯನ್ನ ಹಿಂಪಡೆಯೋದರ ಬಗ್ಗೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಮೆರಿಕ ಅಲ್ಲಿಂದ ಸೇನೆಯನ್ನ ಹಿಂಪಡೆಯೋದು ಸರಿ ಅಲ್ಲಿ ಬೆಲೆ ಬಾಳುವ ಹಾಗೂ ಅತ್ಯಾಧುನಿಕ ಆಯುಧಗಳನ್ನು ಹಾಗೆ ಬಿಟ್ಟು ಎದ್ದು ಬರಬಾರದಿತ್ತು ಆ ಆಯುಧಗಳು ತಾಲಿಬಾನಿಗಳ ಕೈಗೆ ಸಿಕ್ಕಿದ್ರೆ ಅವು ಉಗ್ರರ ಪಾಲಾಗುವ ಸಾಧ್ಯತೆಗಳಿರುತ್ತವೆ ಆ ಬಳಿಕ ಆ ಆಯುಧಗಳು ನಮ್ಮ ವಿರುದ್ಧವೇ ಬಳಕೆಯಾಗಬಹುದು ಅನ್ನುವ ಆತಂಕವನ್ನ ಅವತ್ತು ಮೈಕ್ ವ್ಯಕ್ತಪಡಿಸಿದ್ರು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ಇನ್ನು ಅಮೆರಿಕ ರಕ್ಷಣಾ ವಿಭಾಗದ ನಾನಾ ಇಲಾಖೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇರುವ ಮೈಕ್ ಏಷ್ಯಾ ಮಧ್ಯಪ್ರಾಚ್ಯ ಹಾಗೂ ಯುರೋಪ್ ವಿಷಯಗಳನ್ನ ಸಾಕಷ್ಟು ತಿಳ್ಕೊಂಡಿದ್ದಾರೆ ಅದರಲ್ಲೂ ಚೈನಾ ಬಗ್ಗೆ ಹಾಗೂ ಚೈನಾ ಜೊತೆಗೆ ಅಮೆರಿಕ ಹೇಗೆ ವ್ಯವಹರಿಸಬೇಕು ಅನ್ನೋ ಬಗ್ಗೆ ಮೈಕ್ಗೆ ಒಂದು ಸ್ಪಷ್ಟತೆ ಇದೆ ಈ ಹಿಂದಿನಿಂದಲೂ ಕೂಡ ಮೈಕ್ ಚೈನಾದ ಆರ್ಥಿಕ ನೀತಿಗಳ ಬಗ್ಗೆ ಅಮೆರಿಕಾನ ಎಚ್ಚರಿಸುತ್ತಲೇ ಬಂದಿದ್ದಾರೆ ಚೈನಾ ತನ್ನ ಲಾಭವನ್ನೇ ನೋಡಿಕೊಳ್ಳುತ್ತೆ ಅಮೆರಿಕ ಜೊತೆಯಲ್ಲಿ ನಡೀತಿರೋ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಚೈನಾದ ಆಮದು ಹೆಚ್ಚಾಗಿದೆಯೇ ಹೊರತು ಅಮೆರಿಕದಿಂದ ಅವರು ತರಿಸಿಕೊಳ್ತಾ ಇರೋ ವಸ್ತುಗಳ ಮೌಲ್ಯ ತುಂಬಾನೇ ಕಡಿಮೆ ಇದೆ ಹೀಗಾಗಿ ಅಲ್ಲಿ ದೊಡ್ಡ ಪ್ರಮಾಣದ ಟ್ರೇಡ್ ಡೆಫಿಸಿಟ್ ಹೆಚ್ಚಾಗ್ತಾ ಇದೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ಈ ಹಿಂದೆ ಮೈಕ್ ಹೇಳ್ತಾ ಬರ್ತಾ ಇದ್ರು ಹಾಗೇನೆ ಅಮೆರಿಕದ ರಕ್ಷಣಾ ಉಪಕರಣಗಳ ವಿಷಯದಲ್ಲಿ ಚೈನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ಕೋಬೇಕು ಇಲ್ಲದೆ ಹೋದರೆ ಚೈನಾದ ಸ್ಪೈ ಬಗ್ಗುಗಳು ಅಮೆರಿಕದ ಪ್ರತಿಯೊಂದು ರಕ್ಷಣಾ ಉಪಕರಣಗಳಲ್ಲೂ ಇರುವ ಸಾಧ್ಯತೆ ಇರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ರು ಈ ಹಿಂದೆ ಅಮೆರಿಕದ ರಕ್ಷಣಾ ಉಪಕರಣಗಳಲ್ಲಿ ಅದರಲ್ಲೂ ಅಮೆರಿಕಾದ ಫ್ಲಾಗ್ಶಿಪ್ ಏರ್ಕ್ರಾಫ್ಟ್ ಅಂತ ಅನ್ನಿಸಿಕೊಂಡ ಎಫ್ ಥರ್ಟಿ ಫೈವ್ ಅಲ್ಲಿ ಚೈನಾದ ಬಗ್ಗಗಳಿವೆ ಅನ್ನೋ ವರದಿಗಳು ಬಂದವು ಆ ಬಳಿಕ ಅಮೆರಿಕ ಎಚ್ಚೆತ್ತುಕೊಳ್ತವೆ ಅಷ್ಟೇ ಅಲ್ಲದೆ ಅಮೆರಿಕಾಗೆ ಚೈನಾದಿಂದ ಸಪ್ಲೈ ಆಗಿದ್ದ ಕಂಪ್ಯೂಟರ್ ಸಿಸ್ಟಮ್ಗಳು ಮೊಬೈಲ್ ಫೋನುಗಳಲ್ಲಿ ಕೂಡ ಚೈನಾ ಬಗ್ಗಗಳನ್ನು ಇಟ್ಟಿದೆ ಅನ್ನೋ ಆರೋಪಗಳು ಕೇಳಿ ಬಂದವು ಹೀಗಾಗಿ ಅಲ್ಲಿ ಮೈಕ್ ಹೇಳಿದ್ದ ಮಾತು ನಿಜ ಅನ್ನೋದು ಅಮೆರಿಕಾಗೆ ಸ್ಪಷ್ಟವಾಗ್ತಾ ಹೋಯಿತು ಇಂಥ ಮೈಕ್ ಈ ಬಾರಿ ಭದ್ರತಾ ಸಲಹೆಗಾರರಾಗಿರೋದ್ರಿಂದ ಚೈನಾದ ಜೊತೆಯಲ್ಲಿನ ಒಂದಷ್ಟು ಖರೀದಿ ಒಪ್ಪಂದಗಳಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಈಗರ್ ಮುಸ್ಲಿಮರ ವಿಷಯದಲ್ಲಿ ಚೈನಾದ ನಡೆಯನ್ನ ವಿರೋಧಿಸುವ ಮೈಕ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೈನಾದಲ್ಲಿ ನಡೆದ ವಿಂಟರ್ ಒಲಿಂಪಿಕ್ಸ್ ಅನ್ನ ಅಮೆರಿಕ ಬಾಯ್ಕಾಟ್ ಮಾಡಬೇಕು ಅಂತ ಬಲವಾಗಿ ಪ್ರತಿಪಾದಿಸಿದ್ರು ಹಾಗೆಯೇ ಚೈನಾದ ದಬ್ಬಾಳಿಕೆಗಳು ತೈವಾನ್ ಮೇಲೆ ಆಗಾಗ್ಗೆ ಯುದ್ಧ ವಿಮಾನಗಳನ್ನು ಹಾರಿಸುವ ಚೈನಾದ ಕುತಂತ್ರವನ್ನು ಕೂಡ ಮೈಕ್ ವಿರೋಧಿಸ್ತಾ ಬರ್ತಾ ಇದ್ದಾರೆ ಸೊ ಮೈಕ್ ಚೈನಾ ಬಗ್ಗೆ ಹೊಂದಿರುವ ಈ ಅಭಿಪ್ರಾಯಗಳೇ ಅವರು ಮುಂದಿನ ದಿನಗಳಲ್ಲಿ ಚೈನಾದ ಜೊತೆ ಹೇಗೆ ವ್ಯವಹರಿಸ್ತಾರೆ ಅನ್ನೋದನ್ನು ತೋರಿಸ್ತಾ ಇದೆ ಸ್ನೇಹಿತರೆ ಈ ಮೈಕ್ ರಷ್ಯಾದ ಬಗ್ಗೆ ಕೂಡ ಒಂದು ಸ್ಪಷ್ಟತೆಯನ್ನು ಹೊಂದಿದ್ದಾರೆ ಅವರಿಗೆ ರಷ್ಯಾ ಮತ್ತು ಉತ್ತರ ಕೊರಿಯಾಗಳು ಒಂದಾದರೆ ಆಗುವ ಅಪಾಯದ ಬಗ್ಗೆ ಅರಿವಿದೆ ಹೀಗಾಗಿನೇ ರಷ್ಯಾದ ಕೂಟ ದೊಡ್ಡದಾಗದ ಹಾಗೆ ತಡಿಬೇಕು ಅಂತ ಮೈಕ್ ಹೇಳ್ತಾ ಇದ್ದಾರೆ ಇಲ್ಲಿ ಹಾಗಾಗಬೇಕು ಅಂದ್ರೆ ಮೊದಲು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ಮುಗಿಬೇಕು ಅಮೆರಿಕ ರಷ್ಯಾದ ಮೇಲೆ ವಿಧಿಸಿರುವ ನಿರ್ಬಂಧಗಳನ್ನ ತೆರವು ಮಾಡಿ ರಷ್ಯಾನ ವಿಶ್ವಾಸಕ್ಕೆ ತಗೋಬೇಕು ಈಗ ಟ್ರಂಪ್ ಆಡಳಿತದ ಮುಂದಿನ ಹೆಜ್ಜೆನೇ ಅದು ಅಂತ ಹೇಳಲಾಗ್ತಾ ಇದೆ ಹಾಗೇನೆ ಇರಾನ್ ಬಗ್ಗೆ ಕೂಡ ಮೈಕ್ ಸಾಕಷ್ಟು ಮಾಹಿತಿಯನ್ನು ಹೊಂದಿದ್ದಾರೆ ಈ ಬಾರಿ ಇರಾನ್ ಟ್ರಂಪ್ ವೈಟ್ ಹೌಸ್ಗೆ ಬರುವಷ್ಟರಲ್ಲಿ ಇಸ್ರೇಲ್ ಮೇಲೆ ಒಂದು ದಾಳಿಯನ್ನು ಮಾಡೋದಕ್ಕೆ ಹೊಂಚು ಹಾಕ್ತಾ ಇದೆ ಅನ್ನೋ ಮಾಹಿತಿ ಇದೆ ಹಾಗೇನಾದರೂ ಆಗಿದ್ದೆ ಆದರೆ ಅದು ಇರಾನ್ನಲ್ಲಿ ಖಮೇನಿ ಆಡಳಿತ ಮುಕ್ತಾಯವಾಗುವುದಕ್ಕೆ ಕಾರಣವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಮಾಹಿತಿಯನ್ನು ಹೊಂದಿರುವ ಮೈಕ್ ವಾಲ್ಟ್ಸ್ ಭಾರತದ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ ಬಹಳ ವರ್ಷಗಳ ಹಿಂದಿನಿಂದಲೂ ಭಾರತದ ಜೊತೆಯಲ್ಲಿ ಅಮೆರಿಕ ಸಂಬಂಧವನ್ನು ಸುಧಾರಿಸಿಕೋಬೇಕು ಅನ್ನೋ ಮಾತುಗಳನ್ನ ಈ ಮೈಕ್ ಆಡ್ತಲೇ ಬಂದಿದ್ರು ಅಷ್ಟೇ ಅಲ್ಲದೆ ಎರಡೂ ದೇಶಗಳು ರಕ್ಷಣಾ ವಲಯದಲ್ಲಿ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ಮೈಕ್ ವ್ಯಕ್ತಪಡಿಸಿದ್ರು ಇದಕ್ಕೆ ಕಾರಣ ಚೈನಾದ ನರಿಬುದ್ಧಿ ಹಾಗೂ ಭಾರತದಲ್ಲಿ ಬೆಳೀತಿರೋ ಟೆಕ್ನಾಲಜಿ ಏಳಿದ್ರೆ ಇಲ್ಲಿ ಚೈನಾನ ವಿರೋಧಿಸುವ ಯಾವುದೇ ದೇಶಕ್ಕೆ ಪರ್ಯಾಯವಾಗಿ ಕಾಣಿಸುವುದು ಭಾರತಾನೇ ಭಾರತದಲ್ಲಿ ಯುವ ಶಕ್ತಿ ಇದೆ ಮ್ಯಾನ್ ಪವರ್ ಗೆ ಯಾವ ಕೊರತೆನೂ ಇಲ್ಲ ಹಾಗೆ ಸಾಕಷ್ಟು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇಲ್ಲಿವೆ ಸ್ವಲ್ಪ ಸಪ್ಲೈ ಚೈನ್ ವ್ಯವಸ್ಥೆ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಸರಿ ಹೋಗಿಬಿಟ್ರೆ ಭಾರತ ಎಲ್ಲ ರೀತಿಯಲ್ಲೂ ಚೈನಾನ ಸರಿಗಟ್ಟಬಲ್ಲ ತಾಕತ್ತನ್ನು ಪಡ್ಕೊಳುತ್ತೆ ಆದ್ರೆ ಅದು ಸಾಧ್ಯ ಆಗಬೇಕು ಅಂದ್ರೆ ಭಾರತಕ್ಕೆ ಹೂಡಿಕೆಗಳು ಹರಿದು ಬರಬೇಕು ಅದು ಸಾಧ್ಯ ಆದ್ರೆ ಭಾರತದಲ್ಲಿ ಆಗದೇ ಇರೋ ಕೆಲಸಗಳೇ ಇರೋ ಿಲ್ಲ ಈಗಾಗಲೇ ಐಫೋನ್ ನಿಂದ ಹಿಡಿದು ಅಮೆರಿಕದ ರಕ್ಷಣಾ ಉಪಕರಣಗಳವರೆಗೆ ಭಾರತದಲ್ಲಿ ಸಾಕಷ್ಟು ವಸ್ತುಗಳ ಮ್ಯಾನುಫ್ಯಾಕ್ಚರಿಂಗ್ ಶುರು ಆಗಿದೆ ಸೊ ಬಿಟ್ಟು ಆಲ್ಟರ್ನೇಟಿವ್ ಅಂತ ಯೋಚನೆ ಮಾಡೋದಾದರೆ ಅದಕ್ಕೆ ಭಾರತ ಎಲ್ಲ ರೀತಿಯಲ್ಲೂ ಸೂಕ್ತ ಅನ್ನೋದು ಮೈಕ್ ವಾಲ್ಡ್ಸ್ ಅಭಿಪ್ರಾಯ ಸೊ ಮೈಕ್ ವಾಲ್ಡ್ಸ್ ಎನ್ ಎಸ್ ಸಿ ಅಂದ್ರೆ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗೋದ್ರಿಂದ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಲಾಭಗಳಾಗುವ ಸಾಧ್ಯತೆ ಇರುತ್ತೆ ಇನ್ನು ಇದೆಲ್ಲದರ ಮೇಲೆ ಕೂಡ ಕಾಡುವ ಮತ್ತೊಂದು ಪ್ರಶ್ನೆ ಅಂದ್ರೆ ಅದು ಎಲನ್ ಮಸ್ಕ್ ಫ್ಯಾಕ್ಟರ್ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಮಸ್ಕ್ ಬಲವನ್ನು ಕೂಡ ಹೆಚ್ಚು ಮಾಡ್ತಾ ಇದೆ ಅಲ್ಲಿ ಎಷ್ಟರ ಮಟ್ಟಿಗೆ ಅವರಿಬ್ಬರ ಸಂಬಂಧ ಇದೆ ಅಂದ್ರೆ ಇತ್ತೀಚೆಗೆ ಯುಕ್ರೇನ್ ಝೆಲೆನ್ಸ್ಕಿ ಟ್ರಂಪ್ ಗೆ ಫೋನ್ ಮಾಡಿದ್ರಂತೆ ಟ್ರಂಪ್ ಆ ಫೋನ್ ಕಾಲ್ ಅನ್ನ ಮಸ್ಕ್ ಕೈಗೆ ಕೊಟ್ಟರಂತೆ ಅಷ್ಟರ ಮಟ್ಟಿಗೆ ಟ್ರಂಪ್ ಮಸ್ಕ್ ಸಂಬಂಧ ಗಟ್ಟಿ ಇದೆ ಹೀಗಿರುವಾಗ ಮಸ್ಕ್ ಹಿತಾಸಕ್ತಿಗಳನ್ನ ಟ್ರಂಪ್ ಗಾಳಿಗೆ ತೋರ್ತಾರ ಯಾಕೆಂದ್ರೆ ಮಸ್ಕ್ ಒಡೆತನದ ಟೆಸ್ಲಾ ಕಂಪನಿಯ ಕಾರು ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಹಾಗೇನೆ ಅಲ್ಲಿನ ಮಾರುಕಟ್ಟೆಯನ್ನು ಕೂಡ ಮಸ್ಕ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಹೀಗಿರುವಾಗ ಅಮೆರಿಕ ಮತ್ತು ಚೈನಾದ ನಡುವೆ ವ್ಯಾಪಾರ ಸಂಘರ್ಷ ಶುರುವಾಗಿ ಚೈನಾ ಮಸ್ಕ್ ಮೇಲೆ ತೆರಿಗೆಗಳ ಒತ್ತಡವನ್ನು ಹೆಚ್ಚು ಮಾಡ್ತಾ ಹೋದ್ರೆ ಟೆಸ್ಲಾ ಕಂಪನಿ ಸಮಸ್ಯೆಗೆ ಸಿಲುಕೊಳ್ಳುತ್ತೆ ಸೊ ಟ್ರಂಪ್ ಚೈನಾದ ವಿಷಯದಲ್ಲಿ ತುಂಬಾ ಅಗ್ರೆಸಿವ್ ಆಗಿ ವರ್ತಿಸುವುದನ್ನ ಮಸ್ಕ್ ತಡಿಬಹುದು ಅನ್ನೋ ಒಂದಷ್ಟು ಅಭಿಪ್ರಾಯಗಳಿವೆ ಕಳೆದ ಬಾರಿ ಬಿಡನ್ ಚೈನಾ ವಿಷಯದಲ್ಲಿ ಸಾಫ್ಟ್ ಆಗೋದಕ್ಕೆ ಅವರ ಮಗ ಹಂಟರ್ ಬಿಡನ್ ಕಾರಣ ಅಂತ ಹೇಳಲಾಗ್ತಾ ಇತ್ತು ಈ ಬಾರಿ ಮಸ್ಕ್ ಆ ಕೆಲಸ ಮಾಡೋ ಸಾಧ್ಯತೆಗಳಿವೆ ಅನ್ನೋ ಮಾಹಿತಿ ಇದೆ ಆದರೆ ಇಲ್ಲಿ ಮತ್ತೊಂದು ಅಂಶವನ್ನು ಕೂಡ ಗಮನಿಸಬೇಕು ಈ ಬಾರಿ ಟ್ರಂಪ್ ಎಲೆಕ್ಷನ್ನಲ್ಲಿ ನಲ್ಲಿ ಮಸ್ಕ್ ನಿರ್ವಹಿಸಿದ ಪಾತ್ರವನ್ನ ನೋಡಿದರೆ ಮುಂದಿನ ಚುನಾವಣೆಯಲ್ಲಿ ರಿಪಬ್ಲಿಕ್ ಪಕ್ಷದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಸ್ಕ್ ಕಾಣಿಸಿಕೊಂಡ್ರೆ ಅಚ್ಚರಿ ಪಡಬೇಕಿಲ್ಲ ಒಂದ್ ವೇಳೆ ಮಸ್ಕ್ ಏನಾದರೂ ಅಮೆರಿಕದ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಕೂತ್ಕೊಂಡ್ರೆ ಅವರು ಚೈನಾ ಮೇಲಿನ ವ್ಯಾಮೋಹವನ್ನು ಬಿಡಬೇಕಾಗತ್ತೆ ಆಗ ಮಾತ್ರ ಅವರು ಟ್ರಂಪ್ ತರ ಹೆಚ್ಚು ಜನಪ್ರಿಯರಾಗಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಚೈನಾನ ಬಿಡೋದಕ್ಕೆ ಮಸ್ಕ್ ಗೆ ಕೂಡ ಹೆಚ್ಚು ಸಮಸ್ಯೆಗಳೇನು ಇರೋದಿಲ್ಲ ಯಾಕೆಂದ್ರೆ ಅಲ್ಲಿಂದ ಎದ್ದು ಬಂದ್ರೆ ಮಸ್ಕ್ ಭಾರತದಲ್ಲಿ ತಮ್ಮ ತಯಾರಿಕಾ ಘಟಕಗಳನ್ನ ಸ್ಥಾಪನೆ ಮಾಡಬಹುದು ಇನ್ನು ಭಾರತದಲ್ಲಿ ಕೂಡ ಮಸ್ಕ್ ಆಗಮನಕ್ಕೆ ಒಂದು ವೇದಿಕೆ ಸಿದ್ಧವಾಗ್ತಾ ಇರುವ ಕಾಣ್ತಾ ಇದೆ ಒಂದು ವೇಳೆ ಟೆಸ್ಲಾ ಕಂಪನಿ ಏನಾದರೂ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ರೆ ಆದ್ರಿಂದ ಭಾರತಕ್ಕೊಂದಷ್ಟು ಉದ್ಯೋಗಾವಕಾಶಗಳಾಗುತ್ತವೆ ಹಾಗೆ ಭಾರತದ ಮಾರುಕಟ್ಟೆಯಲ್ಲಿ ಪ್ರೀಮಿಯಂ ಎಲೆಕ್ಟ್ರಿಕ್ ಕಾರುಗಳ ಸೆಗ್ಮೆಂಟ್ ಅನ್ನು ತುಂಬೋದಕ್ಕೆ ಟೆಸ್ಲಾ ಸಹಾಯಕ ಆಗುತ್ತೆ ಯಾಕೆಂದ್ರೆ ಇಲ್ಲಿವರೆಗೆ ಭಾರತದ ಯಾವುದೇ ಕಂಪನಿ ದೊಡ್ಡ ಕಾರುಗಳನ್ನ ಎಲೆಕ್ಟ್ರಿಕ್ ಆಗಿ ಪರಿವರ್ತಿಸುವುದಕ್ಕೆ ಹೋಗಿಲ್ಲ ಇಲ್ಲೇನಿದ್ರು ಬೆನ್ಸ್ BMW, BYD, ಡಬ್ಲ್ಯೂ ಬಿ ವೈ ಕಂಪನಿಗಳು ಮಾತ್ರ ದೊಡ್ಡ ಕಾರುಗಳನ್ನು ಎಲೆಕ್ಟ್ರಿಕ್ಕಾಗಿ ಪರಿವರ್ತಿಸಿವೆ ಸೋ ಭಾರತದಲ್ಲಿ ಟೆಸ್ಟ್ಲಾಗೆ ಕೂಡ ವಿಫುಲ ಅವಕಾಶಗಳಿವೆ ಅದನ್ನು ಬಳಸಿಕೊಂಡು ಚೈನಾಗೆ ಗುಡ್ ಬೈ ಹೇಳಿದರೂ ಕೂಡ ಎಲನ್ ಮಸ್ಕ್ಗೆ ಹೆಚ್ಚು ನಷ್ಟ ಏನು ಉಂಟಾಗುವುದಿಲ್ಲ ಇನ್ನು ಇಲ್ಲಿ ಮತ್ತೊಂದು ಅಂಶವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಅಮೆರಿಕ ಚೈನಾ ವಿರುದ್ಧ ವ್ಯಾಪಾರ ಸಂಘರ್ಷ ಕೇಳಿದ್ರೆ ಅದರಿಂದ ಲಾಭ ಆಗೋದು ಭಾರತಕ್ಕೆ ಹೀಗಾಗಿ ಮುಂದಿನ ನಾಲ್ಕು ವರ್ಷಗಳಲ್ಲಿ ಭಾರತ ತನಗೆ ಸಿಗಲಿರುವ ಅವಕಾಶಗಳನ್ನ ಬಾಚಿಕೋಬೇಕು ನಮ್ಮ ಆರ್ಥಿಕ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಹಾಗು ಮಾಡಿದರೆ ಮಾತ್ರ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಭಾರತ ಹತ್ತು ಟ್ರಿಲಿಯನ್ ಜಿ ಡಿ ಪಿಯ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಇದು ಗೆಳೆಯರೆ ಅಮೆರಿಕಾದ ಹೊಸ ಭದ್ರತಾ ಸಲಹೆಗಾರರಾಗಿ ಆಯ್ಕೆಯಾಗಿರುವ ಮೈಕ್ ವಾಲ್ಡ್ಸ್ ಹಾಗೂ ಅವರ ಆಯ್ಕೆಯಿಂದ ಉಂಟಾಗಲಿರುವ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ